के एस पी एस्पीरियंस यूट्यूब चानल स्वागत इवती वीडियोदल मोन्े नड़द 16ने राष्ट्रपति चुनाव बैठे महित नोड़ो मोन्े ते 16ने राष्ट्रपति चुनाव 2022 जुलाई 18 नड़ीतु यह चुनाव में भारत 15ने राष्ट्रपति द्रौपदी मुर्मू आय्के बेषु संक्षिप्त महित नोड़कोता हमण यह वीडियो कोने तनक नोड़ी इदरली साकष्टु प्रश्नेगळु वीडियोन कोने तनक नोडि अत्यंत प्रमुख प्रश्नेगळन्नु मत्तु विषयगळन्नु नाविल्लि हेळ्तिद्देवे हद्नारने राष्ट्रपति चुनावणे 2022 जुलाई 18 नडेयितु अदरल्लि द्रौपदी मुर्मू अवरु आय्के आगिद्दारे मत्तु इदु 16ने राष्ट्रपति चुनावणे मत्तु इदु भारतद 15ने राष्ट्रपति द्रौपदी मुर्मू अवरु इदरल्लि नोडोदाद्रे 2022 जुलाई 25रंदु भारत देशद 15ने राष्ट्रपतियागि द्रौपदी मुर्मू अवरु अधिकारवन्न वहिसिकोंड्रु मत्तु इदु इवरिगे प्रमाण वचन बोधिसुवरु यारप्प अंतंद्रे सुप्रीम कोर्टिन 48ने मुख्य न्यायमूर्ति आदंत एन वि रमण अवरु प्रमाण वचन बोधिसिदरु इवर बग्गे स्वल्प संक्षिप्त माहिति नोडोदाद्रे द्रौपदी मुर्मू अवर बग्गे स्वल्प संक्षिप्त माहिति इवरु मूलत ओरिस्सद मयूर्भंज जिल्लेय उप्पारबेड ग्रामदल्लि 1958 जून 20रंदु जनिसिदरु इवरु मत्तु इवरु 2015रल्लि जारखंड राज्यद राज्यपालरागि सेवे सल्लिसिदवरु ಮತ್ತೆ ಇವರೇ ಏನಾಗಿದ್ರಪ್ಪ ಅಂತಂದ್ರೆ ರಾಷ್ಟ್ರಪತಿ ಹುದ್ದೆಗೆ ಏರಿದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳೆ ಆಗಿದ್ದಾರೆ ಮತ್ತು ಇವರು ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಮತ್ತು ದೇಶದ ಎರಡನೇ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ ಇವರು ಮತ್ತು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ಪ್ರತಿಭಾ ಪಾಟೀಲ್ ಅವರು ಮತ್ತು ಇವರು ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇವರು ರಾಷ್ಟ್ರಪತಿ ಇವರು ಸ್ವಾತಂತ್ರ್ಯ ನಂತರದಲ್ಲಿ ಜನಿಸಿ ರಾಷ್ಟ್ರಪತಿಯಾದ ಮೊದಲ ವ್ಯಕ್ತಿ ಇವರು ನೆಕ್ಸ್ಟ್ ನೋಡಿದಾದ್ರೆ ರಾಷ್ಟ್ರಪತಿ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಏರಿದ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು ಅವರು ಇವರು ಏನಾಗಿದ್ರಪ್ಪ ಅಂತಂದ್ರೆ ಮೊದಲು ಇವರು ಕಲಾ ಪದವೀಧರಾದ ದ್ರೌಪದಿ ಮುರ್ಮು ಅವರು ಶಿಕ್ಷಕಿಯಾಗಿ ವೃತ್ತಿಯನ್ನು ಆರಂಭಿಸಿದವರು ಮತ್ತು ಇವರು ಏನ್ಮಾಡಿದ್ರಪ್ಪ ಅಂತಂದ್ರೆ ಒಡಿಶಾದ ನೀರಾವರಿ ಇಲಾಖೆಯಲ್ಲಿ ಕ್ಲಾಸ್ತ್ರಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದವರು ಮತ್ತು ನಂತರ ಏನು ಮಾಡಿದ್ರಪ್ಪ ಅಂತಂದ್ರೆ ವಿಧಾನಸಭಾ ಕ್ಷೇತ್ರದಿಂದ ರಾಯರಂಗಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆ ಆದವರು ಇವರು ಈ ರೀತಿ ಇವ್ರ ಬಗ್ಗೆ ನೋಡಬಹುದಾಗಿದೆ ಮತ್ತು ಈ 16ನೇ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ನೋಡೋದಾದ್ರೆ ಈ ಚುನಾವಣೆ ಯಾವಾಗ ನಡೆಯುತ್ತಪ್ಪ ಅಂತಂದ್ರೆ 2022 ಜುಲೈ 18ರಂದು ನಡೀತು ಮತ್ತು ಈ ಎಷ್ಟು ಮಂದಿ ಅರ್ಹರಾಗಿದ್ದರಪ್ಪ ಅಂತಂದ್ರೆ ಒಟ್ಟು 543 ಸದಸ್ಯರು ಅರ್ಹರಾಗಿದ್ದರು ಚುನಾವಣೆಗೆ ಮತ್ತು ಇಲ್ಲಿ ಇದ್ರಾಗ 543 ಜನನೂ ಭಾಗವಹಿಸಿದ್ರು ಈ ಚುನಾವಣೆ ಒಳಗೆ ಮತ್ತು ರಾಜ್ಯಸಭೆ 233 ಸದಸ್ಯರು 233 ಸದಸ್ಯರು ಚುನಾವಣೆಯಲ್ಲಿ ಅರ್ಹರಿದ್ದು ಈ ಸ್ಥಾನಗಳಲ್ಲಿ 5 ಸ್ಥಾನಗಳು ಖಾಲಿ ಇದ್ದ ಹಿನ್ನೆಲೆಯಲ್ಲಿ ಒಟ್ಟು ಟೋಟಲಾಗಿ ಅಲ್ಲಿ ಎಷ್ಟು ಜನ ಭಾಗವಹಿಸಿದ್ರಪ್ಪ ಅಂತಂದರೆ 228 ಜನ ಈ ಚುನಾವಣೆ ಒಳಗೆ ಭಾಗವಹಿಸಿದ್ದರು ಒಟ್ಟಾರೆಯಾಗಿ ಎರಡೂ ಸಂಸದಂತ ಲೋಕಸಭೆ ಮತ್ತು ರಾಜ್ಯಸಭೆಗಳಿಂದ ಎಷ್ಟು ಜನ ಭಾಗವಹಿಸಿದ್ರಪ್ಪ ಅಂತಂದರೆ ಟೋಟಲ್ 770 ಜನ ಭಾಗವಹಿಸಿದ್ದರು ಮತ್ತು ಅದೇ ರೀತಿ ಒಟ್ಟು ವಿಧಾನಸಭೆಗಳ ಸದಸ್ಯರಲ್ಲಿ ನೋಡೋದಾದ್ರೆ ಎಷ್ಟು ಜನ ಟೋಟಲಾಗಿ 4032 ಜನ ಸದಸ್ಯರು ಅರ್ಹರಿದ್ದರು ಅದರಾಗ ಎಷ್ಟು ಜನ ಭಾಗವಹಿಸಿದ್ರಪ್ಪ ಅಂತಂದ್ರೆ ಟೋಟಲಾಗಿ 4025 ಜನ ವಿಧಾನಸಭಾ ಸದಸ್ಯರು ಭಾಗವಹಿಸಿದ್ದರು ಇದು ರಾಜ್ಯಸಭೆ ಸದಸ್ಯರು ಒಟ್ಟು ಇದು 543 ಲೋಕಸಭೆ ಸದಸ್ಯರು 228 ರಾಜ್ಯಸಭೆ ಸದಸ್ಯರು ಮತ್ತು ಇದು ವಿಧಾನಸಭೆ ಸದಸ್ಯರು ಟೋಟಲಾಗಿ ಭಾಗವಹಿಸಿದ್ದರು ಎಷ್ಟು ಪರ್ಸೆಂಟೇಜ್ ಮತದಾನ ಆಯ್ತಪ್ಪ ಅಂತಂದ್ರೆ
ತೊಂಬತ್ತೊಂಬತ್ತು ಪಾಯಿಂಟ್ 12ರಷ್ಟು ಮತದಾನ ಆಯಿತು ಇಲ್ಲಿ. ಈ ಚುನಾವಣೆ ಬಗ್ಗೆ ನೋಡೋದಾದ್ರೆ ಈ 14ನೇ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸದ ಶಾಸನಸಭೆ ಯಾವುದಪ್ಪ ಅಂತಂದ್ರೆ ಈ ಶಾಸನಸಭೆಯು ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಅದು ಯಾವುದಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ ಶಾಸನಸಭೆಯು ಈ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಮತ್ತು ಕೇಂದ್ರ ಚುನಾವಣಾ ಆಯೋಗವು ಈ ಚುನಾವಣೆಯಲ್ಲಿ ಬಳಸುವ ಅಳಿಸಲಾಗದ ಚುನಾವಣಾ ಇಂಕ್ ತಯಾರಿಸಲು ಯಾವ ರಾಸಾಯನಿಕ ವಸ್ತುವನ್ನು ಬಳಸಿದ್ರಪ್ಪ ಅಂತಂದ್ರೆ ಸಿಲ್ವರ್ ನೈಟ್ರೇಟ್ ಎಂಬುದನ್ನು ಬಳಸ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ರಾಮನಾಥ್ ಕೋವಿಂದ್ ಅವ್ರಿಗೆ ಐತಿ ನಿರ್ಗಮಿತ ಮತ್ತು 14ನೇ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ರಾಮನಾಥ್ ಕೋವಿಂದ್ ಅವರು. ಇವರು ದಲಿತ ಸಮುದಾಯದ 2ನೇ ರಾಷ್ಟ್ರಪತಿಗಳು. ಮತ್ತು ಹಂಗಾದ್ರೆ ಮೊದಲನೇ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ದಲಿತ ಸಮುದಾಯದ ಮೊದಲನೇ ರಾಷ್ಟ್ರಪತಿ ಆರ್ ಕೆ ನಾರಾಯಣ್. ನೆಕ್ಸ್ಟ್ ಇವ್ರ ಬಗ್ಗೆ ನೋಡೋದಾದ್ರೆ 2017ರ ಅಕ್ಟೋಬರ್ 3 ಮತ್ತು 4ರಂದು ಕೋವಿಂದರವರು ಮೊದಲು ಭೇಟಿ ಎಲ್ಲಿ ಕೊಟ್ಟಿದ್ದರಪ್ಪ ಅಂದರೆ ಡಿ ಜಿ ಪೌಟಿ ರಿಪಬ್ಲಿಕ್ ನಗರಕ್ಕೆ ಮೊದಲು ಭೇಟಿ ಕೊಟ್ಟಿದ್ದರು. ಮತ್ತು ಹಾಗೂ ಅವರ ಕೊನೆಯ ಭೇಟಿ ಯಾವುದಪ್ಪ ಅಂತಂದರೆ ಜಮೈಕಾದ ಕಿಂಗ್ಸ್ಟನ್ಗೆ ಕೊನೆಯ ಭೇಟಿ ನೀಡಿದ್ದರು ಇವರು. ಇದಿಷ್ಟು ಸಂಕ್ಷಿಪ್ತ ಮಾಹಿತಿ ರಾಷ್ಟ್ರ ದ್ರೌಪದಿ ಮುರ್ಮು ಮತ್ತು ಅವ್ರ ಬಗ್ಗೆ ಮತ್ತು 14ನೇ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಎಲ್ಲ ರಾಷ್ಟ್ರಪತಿಗಳ ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.